Hello guys, welcome back to Success Pen channel. So now we are in there, Rodin Vandwara stay on the day. So Adiki Vandwara, our stay no Tartarina, Tarbetanta, Hotaidini. So local market Lee Nodbodu, so Malevartaide. So Ella no close Martaidare. So Aldi shop ke Horonanta Ankunde, but editor Ode. ನೋಡೋಣ ಎಡೆಟ್ರಾದಲ್ಲಿ ಏನೆಲ್ಲ ತಗೋತೀನಿ ಅಂತ ನೋಡೋಣ. ಬನ್ನಿ ಗೈಸ್, ಒಂದು ವಾರ ಆಗೋದಷ್ಟೇ, ಒಂದು ವಾರಕ್ಕೆ ಆಗೋ ಅಷ್ಟೇ ತೊಗೊಂಡ್ರೆ ಸಾಕು ಇವಾಗ. ಯಾಕಂದರೆ ಇಂಡಿಯಾಗೆ ಹೋಗ್ತೀವಲ್ವ, ಅದೇ ಖುಷಿಯಲ್ಲಿದೆ. ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನಮಗೆ. ಸೊ ಇಂಡಿಯನ್ ತರಕಾರಿ ನೋಡ್ತೀನಿ ನಾನು ಇಂಡಿಯಾದಲ್ಲಿ ಹೋಗ್ಬಿಟ್ಟು. ಸೊ ಇವಾಗ ಎಡೆಟ್ರಾಗೆ ಬಂದ್ವಿ. ಸೊ ನೋಡ್ಬೋದು, ಫ್ರೆಶ್ ಬಂದ ತಕ್ಷಣ ಫ್ರೆಶ್ ಫ್ರೂಟ್ಸು, ಫ್ರೆಶ್ ವೆಜಿಟೇಬಲ್ಸು, ಫ್ರೆಶ್ ವೆಜಿಟೇಬಲ್ಸ್ ಇದೆ. ಸೊ ಒಂದು ವಾರ ಆದರೂ ಅಷ್ಟೇ ತೊಗೋತೀನಿ. ಸೊ ಮತ್ತೆ ಆಮೇಲೆ ನಾವು ಇಂಡಿಯಾದಿಂದ ಇಲ್ಲಿ ತಿರ್ಗಾ ಬರೋ ಹೊತ್ತಿಗೆ ಫುಲ್ಲೆಲ್ಲ. ಸೊ ಆ್ಯಸ್ ಯೂಶ್ವಲ್ ಆ್ಯಪಲ್ ತೊಗೋತಾ ಇದ್ದೀನಿ ನಾನು ಇವಾಗ. ಸೊ ನೋಡ್ಬೋದು ಎಷ್ಟು ವೆರೈಟೀಸ್ ಆಫ್ ಆ್ಯಪಲ್ಸ್ ಇದೆ. ಸೊ ಈ ಆ್ಯಪಲ್ ಚೆನ್ನಾಗಿದೆ, ಸಾರಿ ಸ್ವಲ್ಪ ಕೆಮ್ಮು ಬಂದಿದೆ. ಈ ಆ್ಯಪಲ್ ಚೆನ್ನಾಗಿದೆ ಅಂತ ಒಂದು ಸ್ವಲ್ಪ ತೊಗೊಳ್ತಾ ಇದ್ದೀನಿ, ನೋಡೋಣ. ಎಲ್ಲನೂ ಚೆನ್ನಾಗಿದೆ, ಬಟ್ ನೋಡೋಣ ಯಾವುದು. ಸೊ ಗ್ರೀನ್ ಆ್ಯಪಲ್ ಕೂಡ ಇದೆ ನೋಡ್ಬೋದು ರೈಸ್ ಇಲ್ಲಿ. ನೋಡ್ಬೋದು ಗ್ರೀನ್ ಆ್ಯಪಲ್ಲು, ರೆಡ್ ಆ್ಯಪಲ್ ಕೂಡ ಇದೆ. ಸೊ ನಾ ಆಲ್ಮೋಸ್ಟ್ ರೆಡ್ ಆ್ಯಪಲ್ಸೇ ತೊಗೊಳ್ಳೋದು. ಸೊ ಇಲ್ಲಿ ವಾಲ್ನಟ್, ಶೇಂಗಾ ಎಲ್ಲ ಕೂಡ ಇದೆ. ಸೊ ನಿಮಗೆ ಎಷ್ಟು ಬೇಕಷ್ಟು ಇಲ್ಲಿ ನೀವು ತೂಕ ಕೂಡ ಮಾಡ್ಬೋದು. ಸೊ ಇವಾಗ ನಾನು ವೆಜಿಟೇಬಲ್ಸ್ ಕಡೆ ಬರ್ತಾ ಇದ್ದೀನಿ. ಚಿಲ್ಲಿ ಯಾವ ಥರ ಇದೆ ನೋಡಿ. ಸೊ ಎರಡು ಚಿಲ್ಲಿ ಸದ್ಯಕ್ಕೆ ತೊಗೋತೀನಿ, ನೋಡೋಣ. ಒಂದು ವಾರ ಆಗಲ್ಲ, ಒಂದು ಟೂ ಡೇಸ್ ಆಗುತ್ತೆ, ಮತ್ತೆ ಫ್ರೆಶ್ ಆಗಿ ತೊಗೊಂಡ್ರಾಯ್ತಂತ ಬಿಡ್ತಾ ಇದ್ದೀನಿ. ಸೊ ಮತ್ತೆ ಏನು ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸೊ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಏನೋ ಒಂದು ಫ್ಲವರ್ ಥರ ಇದು, ಅಂದರೆ ಕ್ಯಾಬೇಜ್ ಈ ಥರ ಇದೆ. ಕ್ಯಾಬೇಜ್ ಅಲ್ಲ, ಗೋಬಿ ಇದೆ ಅಲ್ವಾ ಆ ಥರ. ಸೊ ಈರುಳ್ಳಿ ಸೊಪ್ಪಿದೆ, ಬೀನ್ಸ್ ಇದೆ, ಕಾರ್ನ್ ಇದೆ, ಮಶ್ರೂಮ್ ಕೂಡ ಇದೆ. ಸೊ ಈ ಕಡೆ ಬಂದುಬಿಟ್ರೆ ಮೂಲಂಗಿ, ಕ್ಯಾಬೇಜು, ಮೂಲಂಗಿ ನೋಡಿ ರೈಸ್ ಎಷ್ಟು ದೊಡ್ಡದಿದೆ, ಬ್ರೋಕೊಲಿ, ಕುಂಬಳಕಾಯಿ. ಸೊ ನಿಮಗೆ ಇನ್ನೊಂದು ವಿಶೇಷ ತೋರಿಸ್ತೀನಿ ನಾನು ಈ ಇದರಲ್ಲಿ, ಎಡೆಟ್ರಾದಲ್ಲಿ ಆರೆಂಜ್ ಜ್ಯೂಸ್ ಮಾಡೋ ಮಷಿನ್ ಇದೆ. ಸೊ ನಿಮಗೆ ಬೇಕಂದರೆ ಡೈರೆಕ್ಟಾಗಿ ನೀವು ಇಲ್ಲೇ ಆರೆಂಜನ್ನು ತೊಗೊಂಡ್ಬಿಟ್ಟು ಅಲ್ಲೇ ಆರೆಂಜ್ ಜ್ಯೂಸ್ ತೊಗೊಂಡು ಹೋಗ್ಬೋದು. ಸೊ ಇದು ಬಂದುಬಿಟ್ಟು ಸ್ಯಾಂಡ್ವಿಚಲ್ಲಿ ಹಾಕೋ ಗ್ರೀನ್ ಲೀವ್ಸ್ ಇವು. ಸೊ ನೋಡ್ಬೋದು. ಸೊ ಒಂದು ಸ್ವಲ್ಪ ಮೊಸರು ತೊಗೋಬೇಕಂತ ಬಂದೆ, ನೋಡ್ಬೋದು ಎಷ್ಟು ಕಲೆಕ್ಷನ್ ಇದೆ ಅಲ್ವಾ. ಒಂದು ಜಸ್ಟ್ ಒಂದು ವಾರ ಟ್ರಾವೆಲ್ ಅಷ್ಟು ಒಂದು ಸ್ಮಾಲ್ ಪಾಕೆಟ್ ಒಂದು ಮೊಸರು ತೊಗೋತೀನಿ. ಮೊಸರು ತೊಗೊಂಡ್ಬಿಟ್ಟು ಈ ಕಡೆ ಬಂದ್ವಿ ನಾವು. ಸೊ ಇದು ನಾನ್ ವೆಜ್ ಸೆಕ್ಷನ್ನು, ಸೊ ನಾನ್ ವೆಜ್ ಅಂತೂ ನಾವು ಮುಟ್ಟಲ್ಲ. ಸೊ ನಿಮಗೆ ಇದು ಡೀಟೇಲಾಗಿ ನೋಡ್ಬಿಟ್ಟಂದರೆ ನಾನು ಸಪ್ರೇಟಾಗಿ ನಿಮಗೆ ಇದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಸೊ ಮತ್ತು ನಾನು ವೆಜಿಟೇಬಲ್ಸ್ ತೊಗೋಬೇಕಂತ ಈ ಸೈಡ್ ಬಂದೆ. ಗ್ರೀನ್ ವೆಜಿಟೇಬಲ್ಸು, ಸ್ವಲ್ಪ ಸಲಾಡು, ಫ್ರೂಟ್ಸ್ ಇತ್ತು. ಸೊ ಈ ಸಲಾಡು, ಫ್ರೂಟ್ಸು ಎಲ್ಲ ನಾನು ತೊಗೊಂಡು. ಸೊ ಟೊಮೊಟೊ ಕೂಡ ಎಷ್ಟು ವೆರೈಟೀಸ್ ಇದೆ ನೋಡಿ, ಒಂದು ಟೊಮೊಟೊ ಬಾಕ್ಸ್ ತೊಗೊಳ್ತಾ ಇದ್ದೀನಿ, ಎರಡು ಸೌತೆಕಾಯಿ ತೊಗೊಂಡಿದ್ದೀನಿ.
ಕ್ಯಾಪ್ಸಿಕಮ್ ಕೂಡ ಇದೆ, ತುರುಳು ಹೋಗ್ಬೇಡು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ರೈಸ್ ಲಾಸ್ಟಲ್ಲಿ. ಸೊ ಹಾಗೆ ಸ್ವಲ್ಪ ಚಾಕ್ಲೇಟ್ ತುರುಬೇಕಂತ ಈ ಕಡೆ ಬಂದೆ. ಇಲ್ಲೆಲ್ಲ ಫುಲ್ ಹಾಟ್ ಡ್ರಿಂಕ್ಸ್ ಇತ್ತು. ಸೊ ಹೀಗೆ ಬರಬೇಕಾದ್ರೆ ಸ್ವಲ್ಪ ಮೇಕಪ್ ಪ್ರಾಡಕ್ಟ್ಸ್ ತೊಗೋಬೇಕಂತ ಅನ್ನಿಸ್ತು. ಜಸ್ಟ್ ಒಂದು ಲಿಪ್ಸ್ಟಿಕ್ ತೊಗೊಂಡೆ, ನೋಡ್ಬೋದು. ಜಸ್ಟ್ ನಿಮ್ಗೂ ತೋರಿಸೋಣ ಅಂತ ಜಸ್ಟ್ ಒಂದು ಸ್ಮಾಲ್ ವಿಡಿಯೋ ಕ್ಲಿಪ್ ಹಾಕ್ತಾ ಇದ್ದೀನಿ. ಸೊ ವೃದ್ಧಲ ರೈಸ್ ಗರ್ಲ್ಸ್ ಅಂತ ಅಂದರೆ ಮೇಕಪ್ ಪ್ರಾಡಕ್ಟ್ಸ್ ಇಷ್ಟಪಟ್ಟೆ ಪಡ್ತೀವಿ. ಸೊ ಅದಕ್ಕೆ ಒಂದು ರೌಂಡ್ ಇರಲಿ ಅಂತ ಬಂದೆ ನಾನು ಇಲ್ಲಿ. ಎಷ್ಟು ವೆರೈಟಿ ಆಫ್ ಕಲೆಕ್ಷನ್ ಇದೆ ಇದು, ನೀವು ನೋಡ್ಬೋದು. ನಾನು ಇದನ್ನ ಬ್ಯೂಟಿ ಪ್ರಾಡಕ್ಟ್ಸ್ ಅಂತ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಡೀಟೇಲಾಗಿ ಹಾಕಿದ್ದೀನಿ. ಸೊ ನೀವು ಆ ವಿಡಿಯೋ ಕೂಡ ನೀವು ನೋಡ್ಬೋದು, ನಾನು ಲಿಂಕಲ್ಲಿ ಹಾಕಿರ್ತೀನಿ ಅದನ್ನ. ವಾವ್, ಇದು ನನಗೆ ತುಂಬ ಇಷ್ಟ ಆಯಿತು. ಏನಂದರೆ ಲಿಪ್ಸ್ ಮಾಸ್ಟ್ರು. ಸೊ ಇದು ಹಾಕಿಬಿಟ್ರೆ ನಿಮಗೆ ಲಿಪ್ಸ್ ರೆಡ್ಡಾಗಿ ಕಾಣಿಸುತ್ತೆ, ಲಿಪ್ಸ್ಟಿಕ್ ಹಾಕೋ ಅವಶ್ಯಕತೆ ಇರಲ್ಲ ನಿಮಗೆ. ಸೊ ನಾನು ಇವಾಗ ತಿರ್ಗ ಅಲ್ಡಿ ಬರ್ತಾ ಇದ್ದೀನಿ. ಐಡೆಟಾಗಿ ಹೋಗಿಬಿಟ್ಟು ಅಲ್ಲಿ ಸ್ವಲ್ಪ ಹೋಗಿ ಅಲ್ಡಿಗೆ ಬಂದೆ. ಸೊ ಅಲ್ಡಿಯಲ್ಲಿ ಒಂದು ಸ್ವಲ್ಪ ಬ್ರೆಡ್ ಐಟಮ್ಸ್ ತೊಗೊಂಡ್ರೆ ಆಯಿತು ಅಂತ. ಸೊ ಫೋರಮ್ ಅಲ್ಲಿಗೆ ಬಂದು ಅಲ್ಡಿ ಬರದೆ ಹೋದರೆ ಆಗುತ್ತಾ ನಮಗೆ? ಸೊ ಅಲ್ಡಿಗೆ ಹೋಗಲೇಬೇಕಲ್ವಾ. ಸೊ ಅಲ್ಡಿಯಲ್ಲಿ ತೊಗೊಂಡಾಯಿತು. ಸೊ ಮನೆಗೆ ಬಂದೆ ಅಂದರೆ ಸೊ ಆರೆಂಜ್ ತೊಗೊಂಡ್ವಿ ಸ್ವಲ್ಪ ಜಾಸ್ತಿ ನಾನು ಅಲ್ಡಿಯಲ್ಲಿ. ಆಮೇಲೆ ಎಡೆಟ್ರಾದಲ್ಲಿ ಆ್ಯಪಲ್ ತೊಗೊಂಡೆ. ಆರೆಂಜ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಆಮೇಲೆ ಆ್ಯಪಲ್ ತೊಗೊಂಡೆ. ನೋಡ್ಬೋದು ಫ್ರೆಶ್ ಆ್ಯಪಲ್ ಎಡೆಟ್ರಾದಲ್ಲಿ ಇತ್ತಲ್ವಾ. ಸೊ ಅದನ್ನೇ ನಾನು ಒಂದಿಷ್ಟು 1 kg ಮೇಲೆ ತೊಗೊಂಡೆ. ಯಾವ್ದು ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿದೆ ಅಷ್ಟೇ, ನಾನು kg ಎಲ್ಲ ನೋಡಲಿಲ್ಲ. ಸೊ ಸ್ವಲ್ಪ ಬನಾನ ಕೂಡ ತೊಗೊಂಡೆ. ಬನಾನ ಆಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡೆ. ಇನ್ನೂ ಸ್ವಲ್ಪ ವೆಜಿಟೇಬಲ್ಸ್ ಇದೆ, ಅದು ಬೇರೆ ಬ್ಯಾಗಲ್ಲಿದೆ ನಾನು. ಸೊ ಇನ್ನೂ ತೆಗ್ದಿಲ್ಲ ಅದನ್ನ, ಇದನ್ನ ಸದ್ಯಕ್ಕೆ ಇದನ್ನ ಅಷ್ಟು ತೆಗೆದಿಟ್ಟಿದ್ದೀನಿ. ಸೊ ಒಂದು ವಾರ ಕಾಡು ಅಷ್ಟು ಈ ಥರ ಇಷ್ಟೆಲ್ಲ ಫ್ರೂಟ್ಸ್ ತಂದಿದ್ದೀನಿ ರೈಸ್, ನೋಡ್ಬೋದು. ಸೊ ಇನ್ನೇನು ಒಂದು ವಾರ ಆದಮೇಲೆ ನಾವು ಇಂಡ್ಯಾ ಹೋಗ್ತಿದ್ದೀವಲ್ವಾ. ಸೊ ಹಾಗಾಗಿ ಜಾಸ್ತಿ ತರಲಿಲ್ಲ ನಾನು. ಸೊ ಹೋಗೋ ಖುಷಿಯಲ್ಲಿ ಜಸ್ಟ್ ಫ್ರೂಟ್ಸ್ ಅಷ್ಟು ಸ್ವಲ್ಪ ವೆಜಿಟೇಬಲ್ಸ್ ತಂದಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದೆ ಬರೋ ವಿಡಿಯೋಗಳನ್ನ ಸಪೋರ್ಟ್ ಮಾಡಿ. ರೈಸ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದೇ ಥರ ನಾನು ಚೆನ್ನಾಗಿರೋ ವ್ಲಾಗು ಮತ್ತು ಏರ್ಪೋರ್ಟ್ ಇದೆಲ್ಲ ಇನ್ಫಾರ್ಮೇಷನ್ ಹಾಕ್ತೀನಿ. ಸೊ ಇಂಡ್ಯಾಡ್ ಹೋಗೋ ಮಟ್ಟನೂ ನಾವು ಏನೆಲ್ಲ ಮಾಡಿದ್ವಿ, ಯಾವೆಲ್ಲ ಫ್ಲೈಟ್ ಕ್ಯಾಚ್ ಮಾಡಿದ್ವಿ. ಸೊ ಆ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಅದು ಲಿಂಕ್ ಕೂಡ ನಾನು ಈ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಗೈಸ್. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಗೈಸ್. ಥ್ಯಾಂಕ್ ಯು.